ಹೈಯೆಸ್ಟ್ ಪ್ಲೇಸಲ್ಲಿ ನೋಡಿ, ದ ಟಾಪ್ ಆಫ್ ದ ವರ್ಲ್ಡ್, ಮೈಟಿ ಕರ್ದುಂಗ್ಲಾ ಆಲ್ಟಿಟ್ಯೂಡ್ 17,982 ಕಾಣಿಸ್ತಾ ಇರ್ಬೋದಲ್ಲ. ಇಲ್ಲಿಗೆ ತಂದು ನಿಲ್ಸಿದ್ದೀನಿ, ನೋಡ್ತಾ ಇರ್ಬೋದು. ಫೋಟೋ ವಿಡಿಯೋ ಎಲ್ಲ ತೆಗ್ದಿದ್ದೀನಿ, ಅದು ಆಗ್ತಾ ಇದ್ದೀನಿ. ಜೊತೆಗೆ ಇದು ಸಿಯಾಚಿನ್, ಸಿಯಾಚಿನ್ ನೋಡಿ, ಎರಡನೇ ಹೈಯೆಸ್ಟ್ ಎತ್ತರದಲ್ಲಿರುವಂಥ ಒಂದು ಜಾಗ ಕರ್ದುಂಗ್ಲಾ. ಇಲ್ಲಿಗೆ ನಾನು ನನ್ನ ಗಾಡಿ ತೊಗೊಂಡು ಮೂರನೇ ಸಲ ನನಗೆ ಈಗ ಟಾರ್ಗೆಟ್, ಈ ಸಲ ಟಾರ್ಗೆಟ್ ಇದ್ದಿದೆ, ಅಪ್ಪು ಬಸ್ಸನ್ನು ನನಗೆ ಇಲ್ಲಿಗೆ ತರಬೇಕು ಅನ್ನೋದು ನಾನು ಫೈನಲಿ ನಾನು ಅಚೀವ್ ಮಾಡಿದ್ದೀನಿ. ಗೈಸ್, ಫೈನಲಿ ಅಪ್ಪು ಸರ್ನ ನಾನು ಇಲ್ಲಿಗೆ ತರಬೇಕು ಅಂದ್ಕೊಂಡಿದ್ದೆ, ಅದನ್ನು ಫೈನಲಿ ನಾನು ನನ್ನ ಟಾರ್ಗೆಟನ್ನು ನಾನು ಅಚೀವ್ ಮಾಡಿದ್ದೀನಿ. ಹೇಗನ್ನಿಸ್ತಾ ಇದೆ ಬಾಯ್, ನಿಮಗೆ ಹೇಗನ್ನಿಸ್ತಾ ಇದೆ? ಫ್ಯಾಂಟಾಸ್ಟಿಕ್, ಗುಡ್ ಟು ಸಿ ಅಪ್ಪು ಬಾಯ್ ಆನ್ ಕರ್ದುಂಗ್ಲಾ. ಕರ್ದುಂಗ್ಲಾ ವಿಡಿಯೋ ಮಾಡ್ತಾ ಇರೋರು ಕರ್ನಾಟಕದವ್ರೆ, ಬ್ಯಾಂಗ್ಳೂರ್ ಅವರು, ಅವ್ರಿಗೂ ಒಂದು ಫೀಲ್ ಆಗ್ತಾ ಇದೆ. ನನಗೆ ಈ ರೈಡಲ್ಲಿ ಸಪೋರ್ಟ್ ಮಾಡಿದಂಥವರು ಸೈಯದ್ ಸಲಾಂ ಅಂತೇಳಿ, ಬ್ಯಾಂಗ್ಳೂರು ಬೊಮ್ಮನಹಳ್ಳಿ ಕಾರ್ಪೊರೇಟರು, BJP ಕಾರ್ಪೊರೇಟರ್. ಇವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಈ ಒಂದು ಅಚೀವ್ಮೆಂಟ್ನ ಇಲ್ಲಿ ತನಕ ತರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಮಾಡ್ತಾನೂ ಇದ್ದಾರೆ. ಜೊತೆಗೆ ಇವರು ಕಾರ್ಪೊರೇಟರ್ ಕೂಡ, ಹಾಗೇ ಒಂದು ಫಿಲಮ್ ಪ್ರೊಡ್ಯೂಸರ್ ಕೂಡ, ತುಂಬಾ ಒಂದು ಒಳ್ಳೆ ವ್ಯಕ್ತಿ. ಇದೇ ಥರ ಇನ್ನು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡಿ. ಯಾಕೆಂದರೆ ಇಲ್ಲಿ ಆ ನಂಬರಲ್ಲಿ ನೆಟ್ವರ್ಕ್ ಸಿಗೋಲ್ಲ, ನನ್ನ ನಂಬರಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಅದರಿಂದ ಆ ನಂಬರಿಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಬನ್ನಿ ವಿಡಿಯೋನ ಫುಲ್ ನೋಡಿ ದಯವಿಟ್ಟು, ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡಬೇಡಿ. ಈ ರೈಡಲ್ಲಿ ಸಪೋರ್ಟ್ ಮಾಡಿದಂಥವರು ನಮ್ಮ BJP ಕಾರ್ಪೊರೇಟರ್ ಬೊಮ್ಮನಹಳ್ಳಿ ಬೆಂಗಳೂರು ಸೈಯದ್ ಸಲಾಂ ಅವರು, ಹಾಗೆಯೇ ತುಂಬ ಮೂವಿಗಳಿಗೆ ಪ್ರೊಡ್ಯೂಸರ್ ಕೂಡ, ನಿರ್ಮಾಪಕರು ಕೂಡ. ಇವರು ತುಂಬ 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 ಥ್ಯಾಂಕ್ಸ್ ಇದ್ರ ಮುಖಾಂತರ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬನ್ನಿ ವಿಡಿಯೋನ ಫುಲ್ ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಏನಾದರೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ದಯವಿಟ್ಟು. ವಿಡಿಯೋ ನೋಡಿ ಬನ್ನಿ, ಡ್ರಾವಿರ್ರಿ ಓಡಿಸ್ತೇವೆ. ಅಯ್ಯೋ, ಗಾಡಿ ಜಾರ್ತಾ ಐತೆ ಗೈಸ್. ಅಯ್ಯಪ್ಪ, ಆಗೋದಿಲ್ಲ, ನಾನು ವಾಪಸ್ ಹೋಗ್ಬಿಡ್ತೀನಿ, ನಾನು ರಿಟರ್ನ್ ಹೋಗ್ತೀನಿ ಗೈಸ್, ನಾನು ರಿಟರ್ನ್ ಹೋಗ್ತೀನಿ, ಆಗೋದಿಲ್ಲ. ಅಯ್ಯಪ್ಪ, ಇದು ಬೇರೆ. ಅಯ್ಯಯ್ಯೋ, ನೋಡಿ ಯಾವಾಗ ಅಂದರೆ ಆವಾಗ ಹೇಳೋಕ್ಕಾಗಲ್ಲ, ರೋಡು ಡ್ಯಾಮೇಜಸ್ ಬಂದೇ ಬರುತ್ತೆ, ಆಫ್ ರೋಡ್ ಇದ್ದೇ ಇರುತ್ತೆ. ಈಗ ಕ್ಯಾಮ್ರಾ ಹಾಕಿದ್ರೂ ಪ್ರಯೋಜನ ಬರೋಲ್ಲ ಕೆಲವೊಂದ್ಸಲ, ಯಾಕೆಂದರೆ ಫುಲ್ ಧೂಳು ತುಂಬಿಕೊಳ್ಳುತ್ತೆ. ಓಕೆ, ಇದು ಈಗ ಪಾಪುನ ಕರ್ಕೊಳ್ಳೋದು ಬೆಟ್ರ ಅಂತ ನನ್ನ ಅಭಿಪ್ರಾಯದಲ್ಲಿ. ಅವರಿಗೆ ಗಾಡಿ ಓಡಿಸೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅನಿಸುತ್ತೆ. ನಾನು ಈ ಮೇಲೆ ಹತ್ಬಿಟ್ಟು ಆಮೇಲೆ ನೋಡ್ತೀನಿ, ಅಕಸ್ಮಾತ್ ಅವ್ರಿಗೇನೋ ತೊಂದರೆ ಇದ್ದರೆ ನಾನು ಇದು ಮಾಡ್ತೀನಿ. ಸ್ವಲ್ಪ ಆಫ್ ರೋಡು ಇದೆ, ಅದರಿಂದ ಕಳಿಸ್ಬೇಕಾಗಿ ಬಂತು, ಇಲ್ಲಾಂದರೆ ನಾನು ಕರ್ಕೋತಿದ್ದೆ. ಇದೆಲ್ಲ ಇಲ್ಲಿ ಜಾಸ್ತಿ ದಮ್ಗಟ್ಸಿದ್ರೆ ತೊಂದರೆ ಆಗ್ಬಿಡ್ತದೆ ಆಲ್ಟಿಟ್ಯೂಡಲ್ಲಿ. ನನಗೆ ಬಾಯಿ ಒಣಗೋಕೆ ಶುರುವಾಯಿತು. ಓಕೆ, ಒಂದು ಲೆವೆಲಿಗೆ ಬಂದಿದ್ದೀನಿ, ನೋಡೋಣ. ಇಲ್ಲಿ ನಿಲ್ಲಿಸ್ತೀನಿ, ಈಗ ನಿಲ್ಲಿಸ್ಬಿಟ್ಟು ಅವ್ರಿಗೆ ವೇಯ್ಟ್ ಮಾಡ್ತೀನಿ, ವೇಯ್ಟ್ ಮಾಡಿಬಿಟ್ಟು ಕೇಳಿ ನೋಡ್ತೀನಿ ಕರ್ಕೊಂಬೇಕ ಏನು ಅಂತ. ಓಕೆ, ಅವ್ರು ಎಲ್ಲಿ ಬರ್ತಾ ಇದ್ದಾರೋ. ಆಫ್ ರೋಡ್, ಆಫ್ ರೋಡ್ ಇದ್ದೇ ಸ್ವಲ್ಪ ಡೇಂಜರಸ್ ಗೈಸ್. ಈ ಟರ್ನಿಂಗಲ್ಲಿ ಈ ಥರ ಬರುತ್ತಲ್ಲ, ಸ್ಲಿಪ್ ಆಗ್ಬಿಡುತ್ತೆ, ಅದೊಂದು ಸ್ವಲ್ಪ ಡೇಂಜರ್ ಪೊಸಿಷನ್ ಅದು. ಅದರಿಂದ ಸ್ವಲ್ಪ ಸಮಾಧಾನದಲ್ಲೇ ಹೋಗಬೇಕು. ಎಲ್ಲೆಲ್ಲಿ ಗಾಳಿ ಹೊಡಿತೈತೆ ಅಲ್ಲಿ ಚಳಿ ಆಗ್ತೈತೆ, ಜಾಕೆಟ್ ಎಲ್ಲಿ ತನಕ ಕವರ್ ಆಗಿದೆ ಅಲ್ಲಿ ಬೆವರಿಳಿತೈತೆ. ಡಿಫ್ರೆಂಟ್ ವೆದರಲ್ಲಿ ಇದ್ದೀನಿ, ಡಿಫ್ರೆಂಟ್ ವೆದರಲ್ಲಿ. ಧೂಳು ಗೆಸ್, ಧೂಳು 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 ಫುಲ್ ಧೂಳು.
ಫುಲ್ ಆಫ್ ರೋಡೇ ಇದೆ ಈಗ. ಲಾಸ್ಟ್ ಟೈಮ್ ಬಂದಾಗ ಸುಮಾರಲ್ಲಿ ತಾರ್ ರೋಡೇ ಇತ್ತು, ಆಫ್ ರೋಡ್ ಇಷ್ಟಿತ್ತಿಲ್ಲ, ಮಧ್ಯೆ ಮಧ್ಯೆ ಸಿಗೋದು ಬಟ್ ಇಷ್ಟಿರಲಿಲ್ಲ. ಈಗ ಫುಲ್ ಆಫ್ ರೋಡೇ ಇದೆ. ಓಕೆ, ಈ ಕ್ಯಾಮ್ರಾ ಏನು ಕಾಣಿಸಲ್ಲ ಇನ್ನು, ನಾನು ಗೊತ್ತಾಯಿದ್ದೀನಿ ಆಫ್ ಮಾಡೋಣ ಅಂತ. ಬಟ್ ಇನ್ನೊಂದು ಅಂತ ಹೇಳಿದ್ರೆ ಎಲ್ಲರಿಗೂ ಇದನ್ನು ತೋರಿಸ್ಬೇಕು ಅನ್ನೋ ಒಂದು ಕುತೂಹಲ ನನಗೂ ಇದೆ. ಏನು ಮಾಡಲಿ, ಪಾಸಿಬಲ್ ಹೇಗೆ ಹಾಗೆ. ಧೂಳು ನೋಡಿ ಗೈಸ್, ಧೂಳು ಏನು ಕಾಣಿಸಲ್ಲ ಗೈಸ್ ಧೂಳಲ್ಲಿ. ಜೊತೆಗೆ ಇದನ್ನು ಕೂಡ ಆಫ್ ರೋಡ್ ಕೂಡ ಮಾತಾಡುವಾಗ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನನಗೆ ಫಸ್ಟು ನಂಬರ್ ಒನ್ ಮಾಡಬೇಕು ಬಟ್ ಇಲ್ಲಿ ನೋಡಿ ಮುಂಡೇದು ಒಯ್ತಾರದು ನೋಡಿ ಹೆಂಗೆ ಅಂತ. ಓಕೆ ನೋಡಿ ಅಲ್ಲಿ ಹೇಗಿದೆ ನೋಡಿ. ಹೇಗೆ ಡೇಂಜರಸ್ ಗೈಸ್, ಕರ್ದುಂಗ್ಲಾ ವ್ಯೂ ಪಾಯಿಂಟ್, ಕರ್ದುಂಗ್ಲಾ ಪಾಸ್ ನೋಡಿ. ಡೇಂಜರಸ್ ರೋಡ್ ಅಂದರೆ ಡೇಂಜರಸ್, ಕಡೆಯಿಂದ ದೊಡ್ಡ ದೊಡ್ಡ ಈ ಕಡೆ ಹಾಕಿದ್ದಾರೆ. ಎಷ್ಟು ಬಿಸಿಲಿದೆ ಆದರೂ ಉಸಿರಾಡುವಾಗ ವೈಸರು, ಅಂದರೆ ವೈಸರ್ ಅಂದರೆ ಫ್ರಂಟ್ ಗ್ಲಾಸು, ನಂದು ಹೆಲ್ಮೆಟ್ ಗ್ಲಾಸು ಮಂಜಲ್ ಕವರ್ ಆಗುತ್ತೆ. ಗೈಸ್ ನಾನು ಈಗ ಕರ್ದುಂಗ್ಲಾ ಟಾಪಿಗೆ ಹೋಗ್ತಾ ಇದ್ದೆ. ಸೌತ್ ಪುಲ್ ಹತ್ರ ಇದು ಜಾಮ್ ಇದೆ. ಸೌತ್ ಪುಲ್ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಇದೆ. ಫುಲ್ ಲಾಂಗ್ ತನಕ ಫುಲ್ ಜಾಮು. ಅದರ ಮಧ್ಯದಲ್ಲಿ ಹೇಗೆ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾಯಿದ್ದಾರೆ ಅಂದರೆ ಕರೋಕೆಯಲ್ಲಿ ಸಾಂಗ್ ಆಡ್ತಾ ವೀಡಿಯೋ ಮಾಡ್ತಾಯಿದ್ದಾರೆ, ಎಲ್ಲ ಸಾಂಗ್ ಆಡ್ತಾಯಿದ್ದಾರೆ, ಸಾರಿ, ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವೀಗ ಇಲ್ಲಿ ಲಾಕ್ ಆಗಿದ್ದೀವಿ, ನೋಡ್ಬೇಕು ಈಗ ಎಷ್ಟೊತ್ತಿಗೆ ಓಪನ್ ಆಗುತ್ತೆ. ಇನ್ನೊಂದು ಕಾಲ್ ಗಂಟೆ ಅರ್ಧ ಗಂಟೆಯಲ್ಲಿ ಓಪನ್ ಆಗುತ್ತೆ. ಬಟ್ ಅದೇನೆ ಅದರ ಮಧ್ಯದಲ್ಲಿ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಗೈಸ್ ಒಂದು ಕಡೆಯಿಂದ ಡೇಂಜರಸ್ ರೋಡು, ಇನ್ನೊಂದು ಕಡೆಯಿಂದ ಇಬ್ಬನಿ ಮಂಜುಗಟ್ಟು ನಿಂತಿದೆ ಬೆಟ್ಟದ ಮೇಲೆಲ್ಲ. ಈಗ ಗಾಡಿ ಒಂಚೂರು ದಮ್ ಕಟ್ತೈತೆ. ಮೊದಲೆಲ್ಲ 50-60 ಹೋಯ್ತಿದ್ದೆ ಇಲ್ಲೆಲ್ಲ, ಈಗ 40 ಮೇಲೆ ಹೋಯ್ತಲ್ಲ ಗಾಡಿ. ಅಂದರೆ ಗಾಡಿಗೂ ಸ್ವಲ್ಪ ಏಜ್ ಆಯ್ತಾ ಬಂತಲ್ವ. ಹೋಗ್ತಾ ಇದೆ ಆದ್ರೂ ಸಾಕು, ಎಷ್ಟರಲ್ಲ ಹೋದ್ರೆ ಸಾಕು. ಇದು ಈ ಥರದೊಂದು ಘಾಟ ಹತ್ತುವಾಗ ಪ್ರಪಂಚದಲ್ಲೇ ಅತಿ ಎತ್ತರವಾದ ಜಾಗ ಇದು, ಪ್ರಪಂಚದಲ್ಲೇ. ನನಗೆ ಉಸಿರಾಟ ಸಿಗ್ತಾ ಇಲ್ಲ ತೊಂದರೆ ಐತೈತೆ. ಅಯ್ಯೋ ಏಮ್ಮ ಇಲ್ಲಿ ನೋಡಿ ಇಲ್ಲಿ, ಅಯ್ಯೋ ಯಪ್ಪ ಭಯ ಆಯ್ತೈತೆ ಗೈಸ್. ಅಯ್ಯೋ ಆಕ್ಸಿಜನ್ ಲೆವೆಲ್ಲು ಕಮ್ಮಿ ಆಯ್ತಾ ಇದ್ದಂಗೆ. ಇದು ನೋಡಿ ಈಗ ಅಲ್ಲಿಗೆ ಹಂಗೆ ಹೋಗ್ಬೇಕು ನಾನೀಗ. ಈ ಸಲ ಲಗೇಜು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತೈತೋ ಗೊತ್ತಿಲ್ಲ. ಅಲ್ಲಿಂದ ಹತ್ತಿ ಈಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಹಂಗೆ ಬಂದು ಹೆಂಗೆಂಗೆ ಬಂದಿದ್ದೀವಿ ಅನ್ನೋದೇ ಗೊತ್ತಾಯ್ತಲ್ಲ ಗೈಸ್. ಎಲ್ಬೋರ್ಡ್ ಹಾಕೊಂಡು ಲೋಕಲ್ ಮೇಡಮ್ಮು ಇಯೋನಲ್ಲಿ ಹೋಗ್ತವಳೆ. ಭಯ ಆಗ್ತಿದೆ
ಭಯ ಆಗ್ತಿದೆ ನನಗೆ, ಭಯ ಆಗ್ತಿದೆ. ಗಾಡಿ ಹತ್ತೋದಿಲ್ಲ ನಂಗೈತೆ, ಯಾಕೋ ಎಡವಟ್ ಮಾಡ್ತವನಲ್ಲಪ್ಪ. ಅಕ್ಕಿ ಅಕ್ಕಿ ಪ್ಲೀಸ್ ಕಣಲ್ಲೋ, ಮರ್ಯಾದೆ ತೆಗಿಬೇಕು, ತೆಗಿಬೇಡ ಕಣೋ. ಮೂವತ್ತಕ್ಕೆ ಬಂದ ಗೈಸ್, ಇಷ್ಟೊತ್ತು 40 ಹೋಯ್ತಾ ಇದ್ದ, ಈಗ 30 ಬಂದ್ಬಿಡ ಗೈಸ್. ಇಲ್ಲೆಲ್ಲ ಲಾಸ್ಟಲ್ಲಿ 40 50 50 60 ಹೋಯ್ತಾ ಇದ್ದೆ ಗೈಸ್. ಇಲ್ಲಿ ಅಕ್ಕಿ ಹಾಕು, ಈ ಸಲ ತೊಂದರೆ ಕೊಡ್ತಾವನಲ್ಲಪ್ಪ, ಪ್ಲೀಸ್ ಕಣೋ. ಬಂಗಾರ ಇಲ್ಲ ಥೂ, ಸ್ವಲ್ಪ ಮೂವಿಂಗ್ ಪಿಕಪ್ ಸಿಕ್ತು ಅಂತ ಇದ್ದಂಗೆನೇ ಇಲ್ಲಿ ಶುರುವಾಗೋಯ್ತದೆ ಇದು. ಸೌದು, ಏನಪ್ಪ ಮಾಡೋದು, ಅವ್ನು ಜಾಸ್ತಿ ತೊಂದರೆ ಕೊಡೋದು ನನಗೆ ಇಷ್ಟ ಅಲ್ಲ. ಇಲ್ಲ ಹಂಗೆ ಬಿಟ್ಟು ಎಗರ್ಸ್ಕೊ ಹೋಗ್ಬೋದಿತ್ತು. ಇಲ್ಲಿ ನೋಡಿ ಗೈಸ್, ಐಸ್ ಎದ್ ನಿಂತ್ಕೊಬಿಡೈತೆ. ಅಯ್ಯಪ್ಪ, ಇದ್ಯಾಕೆ ಹಿಂಗೆ ನಿಂತ್ಕೊಂಡೈತೆ? ಸೂಪರ್ ಆಗೈತೆ ಗೈಸ್, ವ್ಯೂಸ್ ಮಾತ್ರ ಸೂಪರ್ ಆಗೈತೆ. ಅಯ್ಯಯ್ಯೋ 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 ಅಯ್ಯಯ್ಯೋ. ತುತ್ತ ತುದಿಗೆ ಬಂದಿದ್ದೀವಿ ಗೈಸ್, ಪ್ರಪಂಚದ ಅತಿ ಎತ್ತರವಾದ ಜಾಗ. ಪ್ರಪಂಚದಲ್ಲಿ ಅತಿ ಎತ್ತರವಾದ ಜಾಗ ಲಲ. ಇಷ್ಟು ಲೋಡ್ ಹಾಕೊಂಡು ಇದ್ರಿಗೂ ಯಾರು ಬಂದಿರಲ್ಲ ಗೈಸ್ ಇಲ್ಲಿಗೆ. ಈ ತರ ಸ್ಕೂಟರ್ಗಳನ್ನ ತಗೊಂಡು ಮೊದಲನೇ ಬಾರಿಗೆ ನಾನೇ ಇರಬೇಕು. ಫುಲ್ ಇದೇ ಥರ ರೋಡ್ ಗೈಸ್ ಇನ್ನು. ಅಯ್ಯಪ್ಪ ಯಪ್ಪ 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 ಯಪ್ಪ, ಅಯ್ಯಯ್ಯ ನಾನು ನೋಡೋದಿಲ್ಲ ಕಣಪ್ಪ. ಮುಂಡೆ ಬ್ಯಾರಿಗೇಟ್ ಆದರೂ ಹಾಕಿರೋ, ಬ್ಯಾರಿಗೇಟ್ ಆದರೂ ಹಾಕಿರೋ. ಅಯ್ಯೋ ಸಾರಿ ಗೈಸ್, ಇಲ್ಲಿ ಇನ್ನು ಮಾತಾಡೋಕ್ಕಾಯ್ತಲ್ಲ. ಓಕೆ ನೋಡೋಣ, ಮಾತಾಡೋದು ಹೋಗ್ಲಿ, ಉಸಿರಾಡೋಕ್ಕೂ ಆಯ್ತಲ್ಲ, ಆ ಥರ ಆಗ್ಬಿಟೈತೆ. ಸಾರಿ, ಡೈಲಾಗ್ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ. ಈ ಮುಂಡೆ ಅಂತೂ ಎರ್ರಾವಿರ್ರಿ ಓಡಿಸ್ತೇವೆ. ಅಯ್ಯೋ ಗಾಡಿ ಜಾರ್ತೈತೆ ಗೈಸ್. ಅಯ್ಯಪ್ಪ ಆಗೋದಿಲ್ಲ, ನಾವು ವಾಪಸ್ ಹೋಗ್ಬಿಡ್ತೀನಿ, ನಾನು ರಿಟರ್ನ್ ಹೋಗ್ತೀನಿ ಗೈಸ್, ನಾನು ರಿಟರ್ನ್ ಹೋಗ್ತೀನಿ. ಆಗೋದಿಲ್ಲ ಅಯ್ಯಪ್ಪ, ಇದು ಬೇರೆ. ಅಯ್ಯಯ್ಯೋ ಇಲ್ಲ ಗೈಸ್, ಆಗೋದಿಲ್ಲ. ಲೋಡ್ ತೊಗೊಂಡು ಬರೋಕ್ಕಾಗಲ್ಲ ಗೈಸ್ ಗಾಡೀಲಿ. ಅಯ್ಯಪ್ಪ ಸೂಪರ್ ಆಗಿದೆ ಮಾತ್ರ ಗೈಸ್, ಸೂಪರ್ ಆಗಿದೆ. ಅಯ್ಯಯ್ಯಮ್ಮ ಅಯ್ಯಯ್ಯೋ, ತಲ್ಪಿಡೆ ತಲ್ಪಿಡೆ ತಲ್ಪಿಡೆ, ಹೋಗು 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 ಹೋಗು.
ಬಾಬಾ ಜೀನ್ಸ್ ಕರ್ದುಂಗ್ಲಾ ಟಾಪ್ ಕಲ್ಸರ್ 56 ನಾರ್ತ್ ಪುಲ್ 14 ಸಿಯಾಚಿನ್ ಬೇಸ್ ಕ್ಯಾಂಪ್ ಗೈಸ್. ನಾನೀಗಿದ್ದೀನಿ ಕಾರ್ದುಂಗ್ಲಾದಲ್ಲಿ ಅದು ಪುನೀತ್ ಅಣ್ಣನ ಕಾರ್ದುಂಗ್ಲಕ್ಕೆ ತಗೋರ್ಬೇಕು ಅಂತ ನನ್ನ ಒಂದು ದೊಡ್ಡ ಒಂದು ಅಭಿಲಾಷೆ ಇತ್ತು, ಅದನ್ನು ಮುಗಿಸಿದ್ದೀನಿ ನೋಡಿ. ಕರ್ದುಂಗ್ಲಾ ಟಾಪ್ ವರ್ಲ್ಡ್ ಹೈಯೆಸ್ಟ್ ಪ್ಲೇಸಲ್ಲಿ ನೋಡಿ, ದ ಟಾಪ್ ಆಫ್ ದ ವರ್ಲ್ಡ್ ಮೈಟಿ ಕರ್ದುಂಗ್ಲಾ ಆಲ್ಟಿಟ್ಯೂಡ್ 17,982 ಕಾಣಿಸ್ತಾ ಇರ್ಬೋದಲ್ಲ, ಇಲ್ಲಿಗೆ ತಂದು ನಿಲ್ಸಿದ್ದೀನಿ, ನೋಡ್ತಾ ಇರ್ಬೋದು. ಫೋಟೋ ವಿಡಿಯೋ ಎಲ್ಲ ತೆಗ್ದಿದ್ದೀನಿ, ಅದು ಆಗ್ತಾಯಿದ್ದೀನಿ ಜೊತೆಗೆ. ಇದು ಸಿಯಾಚಿನ್ ನೋಡಿ, ಅದು ಸಿಯಾಚಿನ್ ಹಿಲ್ಸು. ಸಿಯಾಚಿನ್ ಹಿಲ್ಸಿಗೆ ಈಗ ಹೋಗೋಕ್ಕಾಗೋದು ಡೌಟೇನೆ, ಯಾಕೆಂದರೆ ಈಗ ಫುಲ್ಲು ಇದಿರುತ್ತೆ, ಈ ಟೈಮಲ್ಲಿ ಹೋಗೋಕ್ಕಾಗೋದು ಸ್ವಲ್ಪ ಕಷ್ಟನೇ. ಆದರೆ ಟ್ರೈ ಮಾಡ್ತೀನಿ. ಎಲ್ಲ ರೈಡರ್ಸ್ ಇದ್ದಾರೆ ತುಂಬ ಜನ, ಸ್ವಲ್ಪ ಹೆಡ್ಡೇಕ್ ಶುರುವಾಗ್ತಾ ಇದೆ, ನಮ್ಮ ಬಂದು ಅರ್ಧ ಗಂಟೆ ಆಲ್ರೆಡಿ ಆಯಿತು. ಇದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ಸ್ ಮತ್ತೆ ನಿಮ್ಗಳಿಗೂ ಥ್ಯಾಂಕ್ಸ್. ಹಾಗೇನೆ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಟೀಮು ಮತ್ತೆ ಜಾಯ್ನ್ ಆಗಿದ್ದಾರೆ, ಒಂದು ವಾರದ ಮೇಲೆ ಮತ್ತೆ ಜಾಯ್ನ್ ಆಗಿದ್ದಾರೆ ನೋಡಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ, ಪ್ರಪಂಚದ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಎರಡನೇ ಅತಿ ಎತ್ತರವಾದ ಜಾಗ ಅಂದರೆ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್, ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್ ಅಂದರೆ ಗಾಡಿಗಳು ಓಡಾಡೋಕ್ಕೋಗಂಥ ಎರಡನೇ ಹೈಯೆಸ್ಟ್ ಎತ್ತರದಲ್ಲಿರೋಂಥ ಒಂದು ಜಾಗ ಕರ್ದುಂಗ್ಲಾ. ಇಲ್ಲಿಗೆ ನಾನು ನನ್ನ ಗಾಡಿ ತೊಗೊಂಡು ಮೂರನೇ ಸಲ ನನಗೆ ಈಗ ಈ ಸಲ ಟಾರ್ಗೆಟ್ ಇದ್ದಿದೆ, ಅಪ್ಪು ಬಸ್ಸನ್ನು ನನಗೆ ಇಲ್ಲಿಗೆ ತರಬೇಕು ಅನ್ನೋದು ನಾನು ಫೈನಲಿ ನಾನು ಅಚೀವ್ ಮಾಡಿದ್ದೀನಿ. ಈಗ ಇವರೆಲ್ಲ ನಮ್ಮ ಬ್ಯಾಂಗ್ಳೂರ್ ಗೈಸ್, ಇವ್ರ ಜೊತೆಗೆ ಈಗ ನಾನು ಹೊರಡ್ತಾ ಇದ್ದೀನಿ. ಇನ್ನೀಗ ರೋಡ್ದು ವೀಡಿಯೋ ಜಾಸ್ತಿ ಮಾಡಲ್ಲ, ನೋಡ್ತೀನಿ ಏನೋ ಇಂಪಾರ್ಟೆಂಟ್ ಇದ್ದರೆ ಮಾಡ್ತೀನಿ, ನೋಡೋಣ.